ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ಏರ್ಪೋರ್ಟ್ನಿಂದ ರಾಜಧಾನಿಯತ್ತ ಸಂಚರಿಸುವಂತಹ ಅಗ್ರಿಗೇಟರ್ ಕ್ಯಾಬ್ಗಳ ರೇಟ್ ದುಬಾರಿಯಾಗಿದೆ. ಪ್ರಮುಖವಾಗಿ ವಿಮಾನ ನಿಲ್ದಾಣದಿಂದ ಹೊರಡುವಂತಹ ಓಲಾ ಊಬರ್ ದರ ಹೆಚ್ಚಾಗಿದ್ದು ಪ್ರಯಾಣಿಕರಿಗೆ ಬೆಲೆ ಏರಿಕೆಯ ಬರೆ ಕಟ್ಟಿದೆ. ಎಸ್, ಬೆಂಗಳೂರಿನ ದೇವನಹಳ್ಳಿಯಲ್ಲಿರುವಂತಹ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಪ್ರತಿನಿತ್ಯ ಲಕ್ಷಾಂತರ ಮಂದಿ ಪ್ರಯಾಣವನ್ನ ಬೆಳೆಸ್ತಾರೆ. ಬೇರೆ ಬೇರೆ ರಾಜ್ಯ, ನಗರ, ದೇಶಗಳಿಂದ ಆಗಮಿಸುವ ಪ್ರಯಾಣಿಕರಲ್ಲಿ ಅಂದಾಜು 70% ಪ್ರಯಾಣಿಕರು ಕ್ಯಾಬ್, ಓಲಾ, ಊಬರ್ಗಳನ್ನ ಬಳಸ್ತಾರೆ. ಉಳಿದ ಶೇಕಡ 30% ಜನ BMTC ಹಾಗೂ ಸ್ವಂತ ವಾಹನಗಳನ್ನ ಅವಲಂಬಿಸ್ತಾರೆ. ಹೀಗೆ ಏರ್ಪೋರ್ಟ್ ನಿಂದ ಬೆಂಗಳೂರಿಗೆ ಸಂಚರಿಸಲು ಅಗ್ರಿಗೇಟರ್ ವಾಹನಗಳನ್ನ ಅಂದ್ರೆ ಓಲಾ ಊಬರ್ಗಳನ್ನ ಬಳಸುವಂತಹ ಪ್ರಯಾಣಿಕರಿಗೆ ಬೆಲೆ ಏರಿಕೆಯ ಬಿಸಿ ತಟ್ಟಿದೆ. ಇನ್ನು ಬೆಲೆ ಏರಿಕೆ ಆಗ್ತಾ ಇದ್ದ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದ್ದು ಒಂದಷ್ಟು ಜನ ಟ್ವೀಟ್ ಮಾಡಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇನ್ನು ಭಾರತ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ನ ಅಧ್ಯಕ್ಷ ಜಯಣ್ಣ ಕೂಡ ಇದ್ರ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಾಲಕರಿಗೂ ಸಹ ಕೊಡಲ್ಲ ನೋಡಿ, ನಿಮ್ಗೆ ಒಂದು ಸ್ಕ್ರೀನ್ ಶಾಟ್ ಅನ್ನ ಕಳಿಸ್ತೀನಿ ನೋಡಿ. ಇದರಲ್ಲಿ ಅರ್ಥ ಆಗುತ್ತೆ ನಿಮ್ಗೆ, 1255 ರೂಪಾಯಿ ಗ್ರಾಹಕರಿಗೆ ಚಾರ್ಜ್ ಮಾಡಿದ್ದಾರೆ. ಕಸ್ಟಮರ್ ಹತ್ರ 1255 ರೂಪಾಯಿ ತಗೊಂಡು ಇದನ್ನ ಡ್ರೈವರ್ ಕೊಟ್ಟಿರೋದು ಬರೇ 666 ರೂಪಾಯಿ ಲೆಕ್ಕ ಹಾಕಿ. ಯಾವ ರೀತಿಲಿ ಇವರು ಧೋಖಾ ಮಾಡ್ತಾರೆ ಚಾಲಕರಿಗೆ ಅಂತೇಳಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಸರಿಯಾಗಿ ನೋಡ್ಕೊಳ್ಳಿ. ಇಲ್ಲಿ ಏರ್ಪೋರ್ಟ್ ಚಾರ್ಜ್ ಅಂತ ಹೇಳ್ಬಿಟ್ಟು ಬೇರೆ 221 ರೂಪಾಯಿ ಎಕ್ಸ್ಟ್ರಾ ಹಾಕೊಂಡಿದ್ದಾರೆ ಏರ್ಪೋರ್ಟ್ ಚಾರ್ಜ್ ಅಂತೇಳಿ. ಅದಾದ್ಮೇಲೆ ಟೋಲು 115 ರೂಪಾಯಿ ಅದು ಹೋಗುತ್ತೆ. ಟೋಲ್ ಅಂತೂ ಮಾಮೂಲಿ ರೆಗ್ಯುಲರ್ ಆಗಿ ಹೋಗುತ್ತೆ. ಟ್ಯಾಕ್ಸು ಮತ್ತು ಇನ್ನೊಂದ್ಸಲ ಟ್ಯಾಕ್ಸ್ ಅಂತ ಹೇಳ್ಬಿಟ್ಟು ಹಾಕಿದ್ದಾರೆ. ಇದೆಲ್ಲ ಆದ್ಮೇಲೆ ನೋಡಿ ಇಲ್ಲಿ 1255 ಊಬರ್ ಚಾರ್ಜಸ್ಸು.